ಹೆಸರು ಯಶದಮ್ಮ. ಯಾವ ಗ್ರಾಮ ಪಂಚಾಯತ್ ತಿರುಗಿದ ಮೆಂಬರ್ ಆಗಿದ್ದು? ಪೂರ್ವಾಂಕ ಗ್ರಾಮ ಪಂಚಾಯತ್. ಇದೇ ಮೊದಲ? ಹ್ಞೂ, ಇದೇ ಮೊದಲು. ಇವಾಗ ಅಧ್ಯಕ್ಷರಾಗಿ ಎಷ್ಟು ದಿವಸ ಆಯ್ತು? ಅಧ್ಯಕ್ಷರಾಗಿ ಈಗ 7 ತಿಂಗಳಾಯ್ತು. ನಿಮ್ಮ ಎಜುಕೇಷನ್? ಸೆಕೆಂಡ್ ಪಿ ಯು. ಸೆಕೆಂಡ್ ಪಿ ಯು. ಇದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಯಾರು ರಾಜಕೀಯದಲ್ಲಿ ಇದ್ರ? ನಮ್ಮ ಫ್ಯಾಮಿಲಿ ಯಾರು ನಮ್ಮನೆಯವರು ಇದ್ರು. ನಿಮ್ಮನೆಯವರು ಹಿಂದಿನ ರಾಜಕೀಯಕ್ಕೆ ಏನಕ್ಕೆ ಬಂದ್ರೆ ನಿಮಗೆ ಏನು ಮಾಡಬೇಕು ಅಂತ ಅನ್ನಿಸ್ತು? ಅಂದ್ರೆ ನಮ್ಮೂರಿನಲ್ಲೇ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೇಕು ನಾವು ಅಂತ ಹೇಳಿ ರಾಜಕೀಯಕ್ಕೆ ಬಂದ್ವಿ. ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತದೆ. ನಮಸ್ಕಾರ ಸರ್. ಕೆಸಿ ಮುಪ್ಪಣ್ಣ ಅಂತ. ತಮ್ಮ ಹೆಸರು ಪೂರ್ತಿ ಹೆಸರು? ಕೆಸಿ ಮುಪ್ಪಣ್ಣ. ಕೆಸಿ ಮುಪ್ಪಣ್ಣ, ನೀವು ಮುಂಚೆ ಯಾವ ರಾಜಕೀಯದಲ್ಲಿ ಇತ್ತಿದ್ರ? ನಾವು ರಾಜಕೀಯ ನಿಂತಿರೋದ್ರಲ್ಲ, ಊರ್ಗ ಜನನಾಟದಲ್ಲಿ ಓಡಾಡ್ಕೊಂಡಿದ್ದು. ಒಂದ್ಸರಿ ಜನಗಳ ಅಪೇಕ್ಷೆಯಿಂದ ಗೆದ್ದು ಉಪಾಧ್ಯಕ್ಷ ಆದ್ರು ನಾನು. ಹೋದ ಬಾರಿ ಎಷ್ಟು ವರ್ಷ ಇದ್ರಿ? ಎರಡೂವರೆ ವರ್ಷ ಉಪಾಧ್ಯಕ್ಷ ಅದೆ. ಎರಡು ವರ್ಷ. ಯಾವ ಪಕ್ಷದಲ್ಲಿದ್ದೀರಿ? ನಾವು JDS ಪಕ್ಷದಲ್ಲ. ಎಷ್ಟು ವರ್ಷದಿಂದ JDS ಪಕ್ಷದಲ್ಲಿದ್ದೀವಿ? ನಾವು JDS ಪಕ್ಷದಲ್ಲಿ ಸುಮಾರು 2005ರಿಂದಲಿದೆ. 2005. ನಿಮಗೆ ರಾಜಕೀಯಕ್ಕೆ ಬರಬೇಕು ಅಂತ ಯಾರು ಗುರುಗಳಿದ್ರೆ ಅಥವಾ ನಿಮ್ಮ ಊರಿನ ಪರಿಸ್ಥಿತಿ ನೋಡೇ ಬಂದಿದ್ದ ನೀವು? ಇಲ್ಲ, ರಾಜಕೀಯ ಉದ್ದೇಶನೂ ಇರಲಿಲ್ಲ, ರಾಜಕೀಯಕ್ಕೆ ಬರಬೇಕು ಅನ್ನೋದು ಇರಲಿಲ್ಲ, ಜನಗಳ ಅಪೇಕ್ಷೆಯಿಂದ. ಆಮೇಲೆ ಇಲ್ಲ ಆಗ ಕೆಲಸ ಕಾರ್ಯಗಳು ಸ್ವಲ್ಪ ಹೋಗಿ ಮಾಡಬೇಕು ಜನಗಳ ಸೇವೆಗೆ ಅನ್ನೋದಕ್ಕೋಸ್ಕರ ಬಂದಿದ್ದು. ಎಷ್ಟು ಟೋಟಲ್ ಗೆದ್ರಿ ಸರ್? ನಾನು 280. ಮೇಡಮ್ ಎಷ್ಟು ಟೋಟಲ್ ಗೆದ್ದಿದ್ರು? ಮೇಡಮ್ 300. ಅವ್ರು 100 ಚಿಲ್ಲರೆ ಕನ್ಫರ್ಮ್, ಎಷ್ಟು ಅಂತ ಗೊತ್ತಿಲ್ಲ. 100 ಚಿಲ್ಲರೆ? 100 ಚಿಲ್ಲರೆ ಗೆದ್ದಿದ್ರು. ಇವಾಗ 10 ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದೀರಿ, ನೀವು ರಾಜಕೀಯಕ್ಕೆ ಬಂದಾದ್ಮೇಲೆ ನಿಮ್ಮ ಊರಲ್ಲಿ ಏನೇನು ಬದಲಾವಣೆ ತಗೊಂಡ್ರಿ? ಇಡೀ ನಮ್ಮೂರಲ್ಲಿ ಕಾಮಗಾರಿನೆಲ್ಲ ಸಾಕಷ್ಟು ಮಾಡಿಸಾಕಿದ್ದೆ. ಏನೇನು ಮಾಡಿಸಿದ್ರಿ ಕಾಮಗಾರಿ? ಊರೊಳಗಡೆ ಒಂದು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿ ಒಂದು ಗಲ್ಲಿ ಗಲ್ಲಿನೂ ಕೂಡ ನಾವು ಶಾಸಕ ಅನುದಾನ ಇರ್ಬೋದು, ಜಿಲ್ಲಾ ಪಂಚಾಯತಿ ಅನುದಾನ ಇರ್ಬೋದು, ತಾಲೂಕು ಪಂಚಾಯತಿ ಅನುದಾನ ಇರ್ಬೋದು, ಅದ್ರ ಜೊತೆನಲ್ಲಿ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಸಾಕಷ್ಟು ಕೆಲಸ ಮಾಡಿದೆ. ಇವ ರೋಡ್ಗಳೆಲ್ಲ ಫುಲ್ ಆಗಿದೆಯಾ? ಆಗಿದೆ. ಎಲ್ಲ ಕಡೆ ಚರಂಡಿ ವ್ಯವಸ್ಥೆ? ಚರಂಡಿ ವ್ಯವಸ್ಥೆ ಮಾತ್ರ ನಿಂತಿದೆ. ಚರಂಡಿಗಳು ಮುಂಚೆನೆ ಎಲ್ಲ ಚಪ್ಪಟೆ ಡ್ರೈನೇಜ್ ಇದ್ದು, ಅದಕ್ಕಿಂತ ಫಸ್ಟು ರೋಡ್ಗಳ ಅವಶ್ಯಕತೆ ಇತ್ತು. ಫಸ್ಟು ರೋಡ್ಗಳೆಲ್ಲ ಮುಗಿಸ್ಬಿಟ್ಟಿದ್ದೀವಿ. ಈಗ ನೆಕ್ಸ್ಟ್ ಏನಾದ್ರು ನಮ್ಮೂರಿಗೆ ಕಾಮಗಾರಿ ಮಾಡಬೇಕು ಅಂದರೆ ಡ್ರೈನೇಜಿಂದೇ ಅವಶ್ಯಕತೆ. ಡ್ರೈನೇಜೇ ಮಾಡಬೇಕು. ಲೈಟಿನ ವ್ಯವಸ್ಥೆ ಯಾವ ಥರ ಇದೆ? ಲೈಟ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಶೌಚಾಲಯಗಳು ಎಷ್ಟಾಗಿದೆ? ಶೌಚಾಲಯಗಳು ಹೆಚ್ಚು ಕಮ್ಮಿ ನಮ್ಮೂರಲ್ಲಿ ಒಂದು 200 ಚಿಲ್ಲರೆ ಮನೆ ಇದೆ. ಒಂದು 10 ದಿನ ಅಂದ್ರೆ 15 ಇಲ್ಲ ಅಷ್ಟೇ, ಎಲ್ಲ ಮನೆಗಳಿಗೂ ಮಾಡಿಸ್ತೀವಿ. ಅವಾರ್ಡ್ ಏನಾದ್ರು ಸಿಕ್ತಾ ನಿಮ್ಮ ಅಧ್ಯಕ್ಷರಾದಾಗ? ಅವಾರ್ಡ್ ಏನೋ ಸಿಕ್ಕಿಲ್ಲ. ಮುಂದೆ ಇನ್ನೂ ಏನು ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ? ಇನ್ನೂ ಊರಾಗೆಲ್ಲ ಡ್ರೈನೇಜ್ ಮಾಡಬೇಕು, ಪ್ರತಿಯೊಂದು ರೈತರುಗಳಿಗೂ ಜಮೀನಿಗೆ ಉದಿ ಗೋದ ಮಾಡಿಸ್ಬೇಕು. ಇನ್ನೂ ಭಾಳಷ್ಟು ಕೆಲಸಗಳಿದ್ದಾವೆ, ಅವನ್ನೆಲ್ಲ ಮಾಡಬೇಕು ಅಂತ. ಎಲ್ಲ ಮೆಂಬರ್ಸ್ ಯಾವ ರೀತಿ ಸಪೋರ್ಟ್ ಕೊಡ್ತಿದ್ದಾರೆ? ಮೆಂಬರ್ಗಳು ಎಲ್ಲ ಕಸ ಒಳ್ಳೆ ಸಹಕಾರ ಕೊಟ್ಟು ಅವರ ಗ್ರಾಮದಲ್ಲಿ ಒಳ್ಳೆ ಕುಂದುಕೊರತೆ ಇದ್ದಂಗೆ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾರೆ. ಏನಾದ್ರು ತೊಂದರೆ ಇತ್ತು ನಮ್ಗೆ ಗಮನಕ್ಕೆ ತರ್ತಾರೆ, ನಾವು ಪೀಡೆ ಸೇರಿಕೊಂಡು ಆ ಸಮಸ್ಯೆ ಬಗೆಹರಿಸ್ತೀವಿ. ನಿಮಗೆ MLA ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ನಮಗೆ ಒಳ್ಳೆ ಸೌಕರ್ಯ ಕೊಡ್ತಾರೆ ಸರ್. ಯಾವುದೇ ರೀತಿ ಯಾವುದೇ ತೊಂದರೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಸ್ವಯರ್ಜಿತವಾಗಿ ಯಾವುದು ಕೇಳ್ಕೊಳ್ಳೋದಿಲ್ಲ. ಸಾರ್ವಜನಿಕರಿಗೂ ಆಗಿ ಕೇಳ್ತೀವಲ್ಲ, ಕಾಲೇಜ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ನಮ್ಮೂರಲ್ಲಿ ಪ್ರತಿಯೊಂದಕ್ಕೂ ಕೂಡ ಯಾವುದೇ ಕೆಲಸ ಕೇಳಿದ್ರು ನಿರ್ದಾಕ್ಷಿಣ್ಯವಾಗಿ ಅವರು ಹಿಂದೆ ಮುಂದೆ ನೋಡಿದ್ರೆ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ. ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರಾ? ಯಾರಿಲ್ಲ. ಮತ್ತೆ ಮುಂದೆ ಮೇಡಮ್ ಏನಾದ್ರು ನಿಲ್ಲಿಸ್ತೀರಾ ಅಥವಾ ನೀವೇನಾದ್ರು ಬರ್ತೀರಾ ಎಲೆಕ್ಷನ್ಗೆ? ಮುಂದೆ ಮೇಡಮ್ ಏನಾದ್ರು ನಿಲ್ಲಿಸ್ತೀರಾ ಅಥವಾ ನೀವೇ ಎಲೆಕ್ಷನ್? ನಮ್ಮ ಜನಗಳ ಅಪೇಕ್ಷೆ, ಜನಗಳು ಒತ್ತಾಡಿದ ಮೇಲೆ ಜನಗಳ ಅಪೇಕ್ಷೆ ಇದ್ರೆ ಮಾತ್ರ ನಿಲ್ಲಿಸ್ತೀನಿ. ನಾವು ಹೋರಾಟ ಮಾಡಿ ಗೆಲ್ಲಬೇಕು, ರಾಜಕೀಯ ಮಾಡಬೇಕು, ನಾವು ದನಕ್ಕೆ ದುಡ್ಡು ಎಂಡ ಕೊಟ್ಟು ಗೆಲ್ಲಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸರ್ ನಮಗೆ. ಇಲ್ಲಿ ತನಕ ಮಾಡಿಸಿರೋ ಕೆಲಸ ನಿಮಗೆ ಎಷ್ಟು ಖುಷಿ ಇದೆ? ನಮಗೆ ಆತ್ಮಸ್ವಪರ್ಕವಾಗಿ ಪೂರ್ತಿ ನಮ್ಮ ಅವಧಿ ಬಂದ್ಮೇಲೆ ಎಲ್ಲ ಗ್ರಾಮ ಸ್ವಚ್ಛ ಮಾಡಿದಲ್ಲ ಅನ್ನೋದು ಆತ್ಮಪೂರ್ಕವಾಗಿ ಸಂತೋಷ. ಸಂತೋಷ. ಮೇಡಮ್ ಸರ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ? ನಿಮ್ಮ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಮೆಂಬರ್ಸ್ ಎಲ್ಲ ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಅವರು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಅಧಿಕಾರಿ ವರ್ಗ? ಅಧಿಕಾರಿಗಳು ಅಷ್ಟೇ, ಎಲ್ಲದರಲ್ಲೂ ನಮ್ಮನ್ನ ಅಪೇಕ್ಷೆ ಮಾಡ್ತಾರೆ. ನಾವು ಅವ್ರನ್ನ ಏನಾರ ಕುಂದುಕೊರತೆಗಳು ಇದ್ರೆ ಶಾಲೆಗಳು ಕಾಲೇಜುಗಳಿಗೆಲ್ಲ ಭಾಗವಹಿಸ್ತೀವಿ, ಕೇಳಿ ಸಮಸ್ಯೆ ಬಗೆಹರಿಸ್ತೀವಿ. ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ಅಧ್ಯಕ್ಷ ಆದ್ಮೇಲೆ? ನಮಗೆ ಪರವಾಗಿಲ್ಲ ಸರ್, ತುಂಬ ಖುಷಿ ಆಗುತ್ತೆ.
ತುಂಬಾ ಖುಷಿ. ನಿಮ್ಗೆ ಏನಾರು ಆಸೆ ಇದೆಯಾ ಮತ್ತೆ ಎಲೆಕ್ಷನ್ ನಿಲ್ಬೇಕು, ಜನ ಏನಾರು ಒತ್ತಡ ತಂದ್ರೆ? ಜನರ ಮೇಲೆ ಅಭಿಪ್ರಾಯ, ಜನ ಅಭಿಪ್ರಾಯನೇ ನಿಮ್ಮ ಅಭಿಪ್ರಾಯ ಅಂತ ಹೇಳ್ತಾ ಇದ್ದೆ. ಓಕೆ ಸರ್, ಈ ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಇದ್ದೀರಾ ನೀವು? ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ, ಹಾಲ್ ಇನ್ ಡೈರಿ ಸೊಸೈಟಿಗಳು ಈ ತರ ಯಾವ್ದ್ರಲ್ಲಾರು ಇದ್ರೆ? ಯಾವ್ದ್ರಲ್ಲೂ ಇಲ್ಲ. ಇವತ್ತು ದೇವಸ್ಥಾನದಲ್ಲಿ ಯಾವ್ದ್ರಲ್ಲಾರು ಭಾಗವಹಿಸ್ತಿರ್ತೀರಾ? ಹೌದು ಸರ್, ನಾವು ದೇವಸ್ಥಾನಕ್ಕೆ ಅದೇ ಗ್ರಾಮ ದೇವಸ್ಥಾನದಲ್ಲಿ 7 ವರ್ಷ ಹುಡುಕೆ ಮಾಡಿದೆ ನಾನು. ಅದು ದೇವಸ್ಥಾನ ಕಟ್ಟಡ ಬಿಟ್ಟು ಅರ್ಧಕ್ಕೆ ನಿಲ್ಲಿಸಿದ್ರು. ಓಕೆ, ಅದನ್ನೆಲ್ಲ ಪೂರ್ಣಗೊಳಿಸಿ ದೇವಸ್ಥಾನದ ಓಪನ್ ಮಾಡಿಬಿಟ್ಟು ನನ್ನ ಕೈಯಲ್ಲಿ ನಿಭಾಯಿಸಕ್ಕೆ ಆಗೋದಿಲ್ಲ, ಎಲ್ಲಾದರೂ ಕಡಿಮೆ ಅಂತ ಹೇಳ್ಬಿಟ್ಟು ನಾನೇ ಲೆಕ್ಕ ಕೊಟ್ಟೆ ಸರ್. ಸುಮಾರು 11-17 ಲಕ್ಷ ರೂಪಾಯಿ ವ್ಯವಹಾರ ಮಾಡಿ ಪ್ರತಿಯೊಂದನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಉಳಿದವ್ರಿಗೆ ಲೆಕ್ಕ ಕೊಟ್ಟೆ. ಈಗ ಬಿಲ್ಲಿಂಗೇಶ್ವರಿ ದೇವಸ್ಥಾನದಲ್ಲಿ ಗುಡ್ಕಿ ನಾವು ಮಾಡ್ತಾರೆ. ನಿಮ್ಮ ಪಂಚಾಯತಿ ವತಿಯಿಂದ ಎಷ್ಟು ಫಿಲ್ಟರ್ ಹಾಕ್ಸಿದ್ರಿ ಇಲ್ಲಿ ತನಕ? ಪಂಚಾಯತಿ ವತಿಯಿಂದ ಫಿಲ್ಟರ್ ಎಷ್ಟು ಹಾಕ್ಸಿದ್ರಿ ಕುಡಿಯೋ ನೀರು ಫಿಲ್ಟರ್? ಕುಡಿಯೋ ನೀರಿಂದು ಈಗ ಸುಮಾರು ಒಂದು 6 ಇದೆ ಸರ್. ಅದರಲ್ಲಿ ಚಾಲ್ತಿ ಇರೋದು ನಮ್ದು ಒಂದನೇ, ಇನ್ನು ಕಲೆಕ್ಷನ್ ಆಗಿಲ್ಲ, ಅವಾದ್ಮೇಲೆ ಹೇಳ್ಬೋದು. ಅದೆಲ್ಲ ಮುಂದಿನ ದಿನಗಳಲ್ಲಿ ಮಾಡಿಸ್ತೀರಾ? ಮಾಡೇ ಮಾಡಿಸ್ತೀರ ಸರ್. ಬರುವ 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 ಕುಮಾರಣ್ಣ ಬರುವ ಗೆಲುವ 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 ನಮ್ಮ ಕುಮಾರಣ್ಣ ಗೆಲುವ ಬರುವ 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 ಕುಮಾರಣ್ಣ ಬರುವ ಗೆಲುವ 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 ನಮ್ಮ ಕುಮಾರಣ್ಣ ಗೆಲುವ. ಬಾಕಿ ಇರೋದ್ರಿಂದ ನಿಂತಿದೆ, ಹಾಗೆ ಆಗುತ್ತೆ ಸರ್. ಮಾಡೇ ಮಾಡ್ತೀವಿ. ನೀವೊಬ್ಬರು ರೈತರು, ಹೌದು, ರೈತರ ಕೆಲಸ ನಿಮಗೆ ಗೊತ್ತಿದೆ. ರೈತರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ರೈತರ ಬಗ್ಗೆ ಅಂತಂದ್ರೆ, ರೈತರ ಬಗ್ಗೆ ರೈತರ ಮುಂದೆ ಸರ್ಕಾರನೂ ರಾಜಕೀಯನೂ ಯಾವುದು ಬರೋದಿಲ್ಲ. ಮಳೆಗಾಲ ಕುಂಠಿತವಾದ್ರಿಂದ ರೈತರುಗಳಿಗೆ ಭಾರಿ ಅನಾಹುತ ಆಗ್ತಾ ಇದೆ. ವ್ಯವಸಾಯ ಮಾಡೋದಕ್ಕೆ ಬೇಜಾರಾಗ್ತಾ ಇದೆ. ಹಾಕಿದ ಫಸಲೇ ಹಾಕಿದ ಬಂಡವಾಳನೇ ಕೂಡ ಬರ್ತಾ ಇಲ್ಲ. ಜೀವನಕ್ಕೂ ಭಾರಿ ಕಷ್ಟವಾಗಿರೋದ್ರಿಂದ ಈಗ ಹಳ್ಳಿ ಜನಗಳೆಲ್ಲ ವಲಸೆ ಹೋಗ್ತಾ ಇದಾರೆ. ಗಾರ್ಮೆಂಟ್ಸ್ಗಳು ಅಲ್ಲಿ ಇಲ್ಲಿ ಸಿಮೆಂಟ್ ಕೆಲಸಗಳು, ಆ ಜನಗಳು ಜೀವನ ಮಾಡೋದಕ್ಕೋಸ್ಕರ ಊರು ಬಿಟ್ಟು ಎಲ್ಲ ತೊಲಗ್ತಾ ಇದಾರೆ. ಆರಂಭದ ಮೇಲೆ ಇಷ್ಟಪಡ್ತಾ ಇಲ್ಲ. ಮಳೆ ಆಗಿಬಿಟ್ರೆ ಯಾ ರೈತರು ಊರು ಬಿಟ್ಟು ಕಾಲು ಕೇಳೋದಿಲ್ಲ, ಯಾರ ರಾಜಕೀಯ ಕಡೆಗೂ ಮುಖ ನೋಡೋದಿಲ್ಲ, ಬೆಂಗಳೂರು ಕಡೆನೂ ಹೋಗಲ್ಲ. ಇಲ್ಲಿ ಜೀವನ ಮಾರ್ಗ ಜೀವನ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಎಲ್ಲ ಹೊರಗಡೆ ಹೊಲಸೆ ಹೋಗ್ತಾರೆ. ನಿಮ್ಮ MLA ಕಡೆಯಿಂದ ಕೆರೆಗಳು ಕೆರೆಗಳೇನಾದ್ರು ತುಂಬಿಸೋ ವ್ಯವಸ್ಥೆ ಮಾಡ್ತಾರೆ? ಕಾಮಗಾರಿ ನಡೀತಾ ಇದೆ ಸರ್. ಆ ಕಾಮಗಾರಿ ಪೂರ್ಣಕ್ಕೆ 1 ಗಂಟೆ ಗ್ಯಾರಂಟಿ ಅವರು ಆಡಿದ ಮಾತಿನಂತೆ ಭರವಸೆ ಈಡೇರಿಸೋ ಹಳ್ಳಿ ಜನಗಳಿದ್ದಾರೆ. ಇನ್ನೊಂದು 2 ತಿಂಗಳಲ್ಲಿ ಹೇಮಾವತಿ ಕುಡಿಯೋ ನೀರೆಲ್ಲ ಬರ್ತಾ ಇದೆ. ಒಂದು 2 ತಿಂಗಳಲ್ಲಿ ನಾ ಅರಸೀಕೆರೆ ತಾಲೂಕಲ್ಲಿ ನಾನೂರು ಚಿದ್ರಹಳ್ಳಿಗೂ ಕುಡಿಯೋ ನೀರಿಂದ ವ್ಯವಸ್ಥೆ ಆಗುತ್ತೆ. ಅದೇ ರೀತಿ ಬಡವರಿಗೆ ರೇಷನ್ ಕಾರ್ಡು, ವಿಧವೆ ವೇತನ, ಅಂಗವಿಕಲ ವೇತನ ಇವೆಲ್ಲ ಮಾಡಿಸ್ಕೊಡ್ತಿದ್ದೀರಾ ಸರ್? ಅವಕ್ಕೆಲ್ಲ ಕಾನೂನು ಪ್ರಕಾರವಾಗಿದ್ದವರಿಗೆ ಕಾನೂನು ಚೌಕಟ್ಟೊಳಗೆಲ್ಲ ಕರೆಕ್ಟ್ ಆಗಿದ್ದಂಥವಕ್ಕೆಲ್ಲ ಮಾಡಿಸ್ಕೊಟ್ಟಿದ್ವಿ ಸರ್. ಆಮೇಲೆ ಕೆಲವು ತಾತ್ರಾಯಿನ ಕಾಲಗಳಗೆಲ್ಲ ಜಮೀನುಗಳು, ಮನೆಗಳು ಎಲ್ಲ ಅವ್ರ ಕಡೆಗೆ ಇಟ್ಕೊಂಡು ಕೂತಿದ್ದು ಮನೇಲಿ, ಅಂಥವನ್ನೆಲ್ಲ ತೆಗೆದು ನಮ್ಮ ಹತ್ರ ಗಮನ ನಮ್ಮ ಗಮನಕ್ಕೆ ತಂದಂಥವು, ನಾವು ಹೋಗಿ ಕೇಳೋಕ್ಕಾಗಿಲ್ಲ, ನಮ್ಮಂಥ ಗಮನಕ್ಕೆ ತಂದಂಥವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ತೋರಿಸಿ ಮಾಡಿಸ್ಕೊಟ್ಟಿದ್ವಿ ಸರ್. ಮಾಡಿಸ್ಕೊಟ್ಟಿದ್ದಾರೆ. ಜನ ನಿಮ್ಮ ಹತ್ರ ಏನು ಸಮಸ್ಯೆ ಜಾಸ್ತಿ ಕೇಳಕ್ಕೆ ಬರ್ತಾರೆ? ಜಾಸ್ತಿ ಸಮಸ್ಯೆ ಕೇಳೋದು ಅಂದರೆ ಅದೇ ಇದ್ರದ್ದು ಲೈಟು ನೀರಿಂದು ಗ್ರಾಮದಲ್ಲಿ. ಆಮೇಲೆ ದುಡ್ಡು ಕೆಲವು ಬರ್ತಾ ಇರುತ್ತೆ, ನಿಂತು ಹೋಗಿರುತ್ತೆ. ಅಂಥ ಮುದುಕರುಗಳು ಬರ್ತಾರೆ, ಅವ್ರ ಮನೇಲಿ ಮಕ್ಕಳು ಸಪೋರ್ಟ್ ಇದ್ದಾರೆ, ಅಕ್ಕಿಗೆ ನಿಂತು ಹೋದಾಗ ಕೇಳ್ತಾರೆ. ನಾವು ಅಂಥ ಟೈಮಲ್ಲಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ವಿಚಾರಿಸ್ತೀನಿ, ಅಲ್ಲೂ ಮಾಹಿತಿ ಸಿಗಲಿಲ್ಲ ಸರಿಯಾದ್ದು ಅಂತ ಫುಡ್ ಆಫೀಸರ್ನ ಹೋಗಿ ತಾಲೂಕು ಮಟ್ಟದಲ್ಲಿ ವಿಚಾರಿಸಿ ಅವಕ್ಕೆಲ್ಲ ಪರಿಹಾರ ಕೊಡಿಸ್ಬಿಟ್ಟು. ಇವಾಗ ಮೇಡಮ್ಗೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ? ಯಾಕೆಂದ್ರೆ ನೀವು ಮೀಟಿಂಗ್ ಹೋಗಕ್ಕಾಗಲ್ಲ ಒಳಗಡೆಗೆ, ಅವಾಗ ಯಾವ ರೀತಿ ಹೇಳ್ಕೊಟ್ಟಿರ್ತೀರಿ ಮನೇಲಿ? ಏನು ಹೇಳ್ಕೊಡ್ತೀವಿ ಅಂತಂದ್ರೆ, ಅಲ್ಲಿ ಕರೆಕ್ಟಾದ್ದು ಅಲ್ಲಿ ಸಭೆನಲ್ಲಿ ಏನು ಚರ್ಚೆ ಇಡ್ತಾರೆ ನಿಮ್ಮಲ್ಲಿ, ಆ ಚರ್ಚೆಗೆ ಅನುಗುಣವಾಗಿ ಎಲ್ಲ ಸದಸ್ಯರನ್ನು ಒಪಿನ್ ತಗೊಂಡು ನೀವೇನಾದರೂ ಮುಂದುವರಿಸ್ಬೇಕು. ಸ್ವಂತ ವೈಯಕ್ತಿಕವಾಗಿ ಏನೂ ಮಾಡೋಕ್ಕಾಗಲ್ಲ. ಕೆಲವು ಅಧಿಕಾರಿಗಳು ಇದು ಮಾಡಿಟ್ಟಿರ್ತಾರೆ, ಅಧಿಕಾರಿಗಳು ಇಟ್ಟಿದ್ದೇ ಅಂತಿಮ ಅನ್ನೋದಲ್ಲ. ನೀವು ಸ್ವಲ್ಪ ಗಮನ ನೋಡಿಕೊಂಡು ಆ ಸಭೆನಲ್ಲಿ ಒಪಿನ್ ತಗೊಂಡು ನೀವು ಕೆಲಸ ಮುಂದುವರಿಸ್ಬೇಕು ಅಂತ ಹೇಳ್ಕೊಳ್ತೀನಿ. ಸರ್, ನಿಮ್ಮ ಪ್ರಕಾರ ಎಜುಕೇಷನ್ ಬೇಕಾ ಬೇಡ ರಾಜಕೀಯದಲ್ಲಿ? ಎಜುಕೇಷನ್ನೇ ಮುಖ್ಯ ಅಲ್ಲ ಸರ್, ಕರೆಕ್ಟಾಗಿ ಮೇಂಡ್ ಉಪಯೋಗಿಸ್ಕೊಂಡು ಮಾಡಿದ್ರೆ ಎಜುಕೇಷನ್ನೇ ಮುಖ್ಯ ಅಲ್ಲ. ಎಜುಕೇಷನ್ ಇದ್ದು ಸುಮಾರು ಎಷ್ಟೋ ಜನ ಹಳ್ಳಕ್ಕೆ ಬೀಳ್ತಾವ್ರೆ, ಅದೇ ಮುಖ್ಯ ಅಲ್ಲ. ಸ್ವಲ್ಪ ಬುದ್ಧಿ ಚಲೋ ಎರಡು ಬೇಕು ಅಂತ, ಎರಡು ಬೇಕು
ಎಜುಕೇಶನ್ ಇಲ್ಲ ಅಂತಲ್ಲ, ಬರೀ ಎಜುಕೇಶನ್ ಇದ್ರೇನು ಸಾಧನು, ಎರಡೂ ಬೇಕು ಅಂತ ಹೇಳಬೇಕು. ಸರ್, ಇವಾಗ ನಿಮ್ಮ ಕ್ಷೇತ್ರ ಜನ ನಿಮ್ಮ ಮೇಲೆ ಅಭಿಮಾನ ಇಟ್ಟು ಗೆಲ್ಸಿದ್ದಾರೆ, ನಿಮ್ಮೊಂದ್ಸಲ ಮತ್ತೆ ಮೇಡಮ್ ಒಂದ್ಸಲ, ಅವರಿಗೆಲ್ಲ ಒಂದು ಕೃತಜ್ಞತೆ ಹೇಳಿ ಅಂದ್ರೆ ಯಾವ ರೀತಿ ಹೇಳ್ತೀರಿ? ನಾನು ಮಾಡೋ ಕಾಮಗಾರಿ ಬಗ್ಗೆನೇ ಅವರಿಗೆ ಕೃತಜ್ಞತೆ ಇದೆ ಸರ್. ಅಂದ್ರೆ ಮಾಡೋ ಕೆಲಸದ ಮುಖಾಂತರನೇ ಹೇಳಕ್ ಇಷ್ಟಪಡ್ತೀನಿ. ಮಾಡೋ ಕಾಮಗಾರಿ ಬಗ್ಗೆನೆ, ನಾನು ಮಾಡೋ ಕೆಲಸದ ಬಗ್ಗೆನೆ, ಅವ್ರು ಏನೇ ಕಷ್ಟ ಸುಖ ಅಂತ ಹೇಳ್ಕೊಂಡ್ರು, ಅವತ್ತು ನನ್ನ ಮನೆ ಕೆಲಸ ಬಿಟ್ಟಾಗಲಿ, ಊಟ ತಿಂಡಿ ಕೂತಿದ್ರು ತಿಂಡಿ ಬಿಟ್ಟು ಹೋಗಲಿ, ಅದನ್ನ ಬಗೆಹರಿಸ್ಕೊಂಬರಕ್ಕೆ ಹೋಗ್ತೀನಿ. ಇವಾಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೆ ನಿಮಗೆ? 21 ಹಳ್ಳಿ ಬರುತ್ತೆ. 21 ಹಳ್ಳಿಗೂ ಡೈಲಿ ವಿಸಿಟ್ ಕೊಡ್ತೀರಾ ಅಥವಾ ಸಲ ಏನ ಅವ್ರ ಸಮಸ್ಯೆ ಇದ್ದಾಗ ಮಾತ್ರ ಹೋಗ್ತೀವಿ. ಆವಾಗ ಭಾಗದ ಮೆಂಬರ್ಗಳಿಗೆ ನಾವು ಮೀಟಿಂಗ್ ಬಂದಾಗ, ಅವ್ರ ನಮ್ಮ ಮನೆಗಳಿಗೆ ಬಂದಾಗ ಸಂಪರ್ಕಕ್ಕೆ ಹೇಳಿರ್ತೀವಿ. ಯಾವುದೇ ಸಮಸ್ಯೆ ಇದ್ದರೂ ಜನಗಳು ಕೂಗಾಡೋವರೆಗೂ ಬಿಟ್ಕೋಬೇಡ್ರಿ, ಅದನ್ನು ಫಸ್ಟೇ ನೋಡಿಕೊಂಡು ಅದನ್ನು ಪರಿಹಾರ ಮಾಡೋಕ್ಕೆ ಏರ್ಪಾಡು ಮಾಡ್ಕೊಳ್ರಿ. ಯಾವುದೇ ಸಮಸ್ಯೆ ಇದ್ದರೂ ನೀವು ಉಳಿಸ್ತೀವಿ, ಬಗೆಹರಿಸ್ಕೊಳ್ರಿ. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ PDO ನಾವು ಬಂದು ಬಗೆಹರಿಸ್ತೀವಿ ಅಂತ ಫಸ್ಟ್ ಹೇಳ್ಕೊಡ್ತೀವಿ ಸರ್. ನಿಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ ಎಲ್ಲ ಪಕ್ಷಾತೀತವಾಗಿರ್ತಾರೆ ಅಥವಾ ಪಕ್ಷದ ಪರವಾಗಿರ್ತಾರೆ? ಕೆಲವ್ರು ಇರ್ತಾರೆ ಸರ್, ಕೆಲವ್ರು ಎಲ್ಲ ದೇಶನೇ ಪಾರ್ಟಿ ಇದೆ, ನಮ್ಮೂರು ಪಂಚಾಯತಿಲಿ ಒಂದ್ರಾಗಲ್ಲ. ಹಂಗಾಗಿ ಅವರು ವೈಯಕ್ತಿಕವಾಗಿ ಅವ್ರಿಗೆ ಯಾವ್ಯಾವ ಪಕ್ಷ ಇಷ್ಟ ಇರ್ತಾ ಇರ್ತಾರೆ ಅವರಲ್ಲಿ. ಕೆಲಸ ನಾವೆಲ್ಲ ಒಟ್ಟಿಗೆ ಒಂದೇ ಪಕ್ಷಾತೀತವಾಗಿ ಒಂದೇ ತರ ಕೆಲಸ, ಪಕ್ಷಾತೀತವಾಗಿ ಒಂದೇ ತರ ಎಲ್ಲ ಕೆಲಸ ಮಾಡ್ಕೊಂಡು. ಮೇಡಮ್, ಇವಾಗ ನಿಮ್ಮನ್ನ ಗೆಲ್ಸಿದ್ದಾರೆ ಫಸ್ಟ್ ಟೈಮ್, ನಿಮ್ಮ ಮನೆಯವ್ರು ಮತ್ತೆ ನಿಮ್ಮನ್ನು ಇಬ್ಬರನ್ನೂ ಗೆಲ್ಸಿದ್ದಾರೆ, ನೀವು ಯಾವ ರೀತಿ ಜನಕ್ಕೆ ಒಂದು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀವಿ? ಅವ್ರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಅವ್ರ ಗೌರವದಿಂದ ನಮ್ಮನ್ನು ಗೆಲ್ಲಿಸಿದ್ದಾರೆ, ಅವರ ಕೆಲಸ ಕಾರ್ಯಗಳನ್ನು ಈಡೇರಿಸಿ ನಾವು ಅವರಿಗೆ ಕೃತಜ್ಞತೆ. ಬೇರೆ ಮಹಿಳೆಯವರೆಲ್ಲ ಯಾವ ರೀತಿ ಸಪೋರ್ಟ್ ಕೊಡ್ತಾರೆ ನಿಮಗೆ? ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ. ನೀವು ಅಧ್ಯಕ್ಷ ಆಗಿರೋದ್ರಿಂದ ಎಲ್ಲ ಸದಸ್ಯರಿಗೂ ಯಾವ ರೀತಿ ಒಂದು ಮನವಿ ಮಾಡ್ಕೊಳ್ತೀರಿ ಕೆಲಸದ ಬಗ್ಗೆ? ಅಧ್ಯಕ್ಷ ಆಗಿದ್ರಿ, ಯಾವ ರೀತಿ ಎಲ್ಲ ಸದಸ್ಯರನ್ನು ಹೊಂದಾಣಿಕೆಯಿಂದ ತಗೋ ಹೋಗ್ತೀರಿ? ಯಾವುದೇ ಕೆಲಸಗಳನ್ನೆಲ್ಲ ಶಾಂತಿಯುತವಾಗಿ ಬಗೆಹರಿಸ್ಕೊಂಡು ಹೋಗಿ ಜಗಳ ಏನು ಮಾಡ್ಕೋಬಾರ್ದು ಎಲ್ಲ ಸಪೋರ್ಟ್ ಚೆನ್ನಾಗಿ ಕೊಡ್ತಾರೆ. ಓಕೆ ಸರ್, ನಿಮ್ಮ ರಾಜಕೀಯ ಜೀವನ ಹೀಗೆ ಮುಂದುವರಿತಾ ಇರಲಿ ಅಂತ ನಾವು ಹೇಳ್ತಾ, ಇಷ್ಟು ಅಮೂಲ್ಯವಾದ ಸಮಯನ ಕೊಟ್ಟು ಮಾತಾಡಿದ್ದಕ್ಕಾಗಿ ಧನ್ಯವಾದ.